ಇವತ್ತಿಗೆ ನಿನ್ನ ಪಾಪದ ಕೊಡ ತುಂಬ್ತು, ನನ್ನ ಋಷಿ ಬರ್ತಾ ಇದ್ದಾರೆ ನೋಡಲ್ಲಿ. ತಪ್ಪ ಮಾಡ್ಬಿಟ್ಟೆ ಮುದ್ಕ, ನೀನು ತಪ್ಪ ಮಾಡ್ಬಿಟ್ಟೆ. ಒಂದ್ ತಪ್ಪ ಮಾಡ್ದವನು ಮತ್ತೆ ಮತ್ತೆ ಅದೇ ತಪ್ಪ ಮಾಡ್ತಾನೆ, ಬಟ್ ಆ ತಪ್ಪು ರಿಪೀಟ್ ಆಗ್ಬಾರ್ದು ಅಂದ್ರೆ ಏನಾಯ್ತದ? ಯಾರ ಇದೆಲ್ಲ ಮಾಡಿದ್ದ? ತತ ಏನಾಯ್ತು ನಿಮ್ಗೆ? ತತ ಮಾತಾಡಿ ತತ. ತತ ಇದೆಲ್ಲ ಮಾಡಿದ್ ಯಾರು? ಋಷಿ, ಋಷಿ ನೀನು ಚಾಕು? ಓ ಮೈ ಗಾಡ್ ತಾತ, ಅನಿಕಾ ನನ್ಗೇನು ಗೊತ್ತಿಲ್ಲ. ಅನಿಕಾ ನಾನೇನು ಮಾಡಿಲ್ಲ, ನಾನ್ ಬರೋಷ್ಟರಲ್ಲಿ ಆಲ್ರೆಡಿ ಯಾರೋ ಚಾಕು ಚುಚ್ಚಿಬಿಟ್ಟಿದ್ರು ತಾತಂಗೆ. ಏನ್ ಋಷಿ ಇದು? ತಾತ ನಿನಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಬರ್ಬೇಕು ಅಂತ ಹೇಳದನ್ನ ನಾನು ಕೇಳಿಸ್ಕೊಂಡೆ. ಸೊ ಏನಿರ್ಬೋದು ಅಂತ ತಾತ ಇಂದ ಬಂದೆ. ಇನ್ ಮುಂದ್ ನೋಡಿದ್ರೆ ತಾತ ನಿನ್ ಕೈಯಲ್ಲಿ ಚಾಕು. ಏನ್ ನಡೀತಿದೆ ಋಷಿ? ಏನ್ ಮಾಡ್ದೆ ನೀನು? ಅನಿಕಾ ನಾನ್ ಹೇಳದ್ನಲ್ಲ, ನಾನ್ ಬರೋಷ್ಟ್ರಲ್ಲಿ ಯಾರೋ ಚಾಕುವಿಂದ ಚುಚ್ಚಿಬಿಟ್ಟಿದ್ರು ತಾತನ್ನ. ಲುಕ್, ಇದನ್ನೆಲ್ಲ ಈಗ ಡಿಸ್ಕಸ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಆಂಬ್ಯುಲೆನ್ಸ್ ಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡ್ಬೇಕು. ಋಷಿ, ಈಗ ಆಂಬ್ಯುಲೆನ್ಸ್ ಗೆ ವೇಟ್ ಮಾಡಕ್ ಆಗಲ್ಲ. ಮೊದ್ಲು ತಾತನ ನಿನ್ ಕಾರಲ್ಲೇ ಕರ್ಕೊಂಡು ಹೋಗೋಣಪ್ಪ. ತಾತ, ಇವತ್ ನಡ್ದಿದ್ದನ್ನ ರಿಸಿ ಸರ್ ತವ ಹೇಳ್ಬಿಟ್ರೆ ಅವ್ರ ಜಾನೇ ಖುಷಿ ಪಡ್ತಾರೆ. ಎಲ್ಲೋದ್ರು ರಿಸಿ ಸರ್, ಇನ್ನೂ ಬರ್ನೇ ಇಲ್ಲ. ಒಂದ್ ಫೋನ್ ಆರು ಮಾಡಿ ಹೇಳುಮ್ಮ. ಹಲೋ ಸರ್, ಎಲ್ಲಿದ್ದೀರಾ ನೀವು? ನಿಮ್ಗೊಂದು ವಿಷಯ. ನಾನು ಕಾರ್ ಡ್ರೈವ್ ಮಾಡ್ತಾ ಇದೀನಿ, ನಿಮ್ಗೆ ಕಾಲ್ ಮಾಡ್ತೀನಿ ಆಮೇಲೆ. ಸರ್ ಇದೇನಿದು ಇಟನ್ ಟೆನ್ಷನ್ ಆಗವ್ರೆ, ಏನಾಯ್ತು? ತಾತಾ ಏನು ಆಗಲ್ಲ. ಅನಿಕಾ ನಿಯರ್ ಬೈ ಹಾಸ್ಪಿಟಲ್ ಎಲ್ಲಿದೆ ಅಂತ ಒಂಚೂರು ಚೆಕ್ ಮಾಡಿ ಹೇಳ್ತೀಯ ನಂಗೆ? ಹಾ ಋಷಿ, ಇಲ್ಲೇ ಮುಂದೆ ಲೆಫ್ಟ್ ತಗೋ, ಹಾಗೆ ಸೆಕೆಂಡ್ ರೈಟ್. ಇಲ್ಲ ತಾತಾ, ಡೋಂಟ್ ವರಿ ತಾತಾ, ನೀನ್ ಹಾಸ್ಪಿಟಲ್ ಬಂದ್ಬಿಡುತ್ತೆ, ಹಾ ಸರಿ ಹೋಗುತ್ತೆ. ಈಗ ಲೆಫ್ಟ್ ರೈಟಾ?
ಋಷಿ ಸ್ಟ್ರೇಟ್ 500 meters ಸ್ಟ್ರೇಟ್ ಹೋಗು, ಅದಾದ್ಮೇಲೆ ಲೆಫ್ಟ್ ಹಾಗೆ ರೈಟ್. ಸಮಾಧಾನ ಮಾಡಿದ್ರು ನಮ್ ತಾತ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅನ್ನೋದು ನನ್ನಿಂದ ನಂಬಕೆ ಆಗ್ತಿಲ್ಲ. ನನಗೂ ಹಂಗೆ ಆಗದೆ ಅನಿಕಾ, ನೀನಾದ್ರೂ ಅವ್ರಿಗೆ ಸ್ವಂತ ಮೊಮ್ಮಗಳು, ನಾನು ಮತ್ತೆ ನಿಂಗೆ ಅವ್ರಿಗೆ ಏನಾಗ್ಬೇಕು ಹೇಳು? ಆದ್ರೂ ಸ್ವಂತ ಮೊಮ್ಮಕ್ಳಿಗ್ ಪ್ರೀತಿ ತೋರಿಸ್ದಂಗೆ ತೋರಿಸ್ತಿದ್ರು. ಅವ್ರು ಈ ತರ ತಿರ್ಕತಾರೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಏನ್ ಮಾಡೋದು, ಎಲ್ಲ ದೇವ್ರ ಆಟ. ಓಕೆ, ಎಲ್ರು ಬರಕ್ ಮೊದ್ಲು ಅರೇಂಜ್ಮೆಂಟ್ಸ್ ಎಲ್ಲ ಆಗ್ಬೇಕು. ನೀನ್ ನೋಡ್ಕೋ, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ. ಸರಿ. ಲೋ ಮುದುಕ, ಅನ್ಯಾಯವಾಗಿ ಸತ್ತೋದ್ಯಲ್ಲೋ, ಎಷ್ಟು ಆರಾಮ ಓಡಾಡ್ಕೊಂಡಿದ್ದೆ ಅಲ್ಲ, ನನ್ ಜೊತೆ ಚೆನ್ನಾಗಿರ್ತಿದ್ರೆ, ನಾನು ಹೇಳ್ದಂಗೆ ತೆಪ್ಪಗಿದ್ದಿದ್ರೆ ನಿಂಗೇನು ಪ್ರಾಬ್ಲಮೇ ಆಗ್ತಿರ್ಲಿಲ್ಲ ಕಣೋ. ಆದ್ರೆ ನನ್ನಿಂದ ತಪ್ಪಿಸ್ಕೊಂಡು ಹೋಗಿ ಆ ಋಷಿ ಮತ್ತೆ ಕಮಲಿಗೆ ನನ್ನ ವಿಷಯ ಹೇಳಕ್ ಹೋದ್ಯಲ್ಲ, ಅಲ್ಲೇ ಕಣ, ಅಲ್ಲೇ ನಿನ್ ಟೈಮ್ ಕೆಡ್ತು, ಆಯಸ್ಸು ಕೈ ಕೊಡ್ತು. ಎಷ್ಟು ಒಳ್ಳೆಯವಳಾಗಿದ್ದೆ, ಇನ್ಮೇಲೆ ಈ ಕೈಗೆ ರಕ್ತದ ಕಲೆ ಆಗ್ಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಅನ್ಯಾಯವಾಗಿ ನನ್ನನ್ನ ನೀನ್ ವಿಲನ್ ಮಾಡ್ಬಿಟ್ಟೆ. ಪಾಪ, ಅಟ್ಲೀಸ್ಟ್ ನಿನ್ ಹೆಂಡತಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತಲ್ವ? ಅಜ್ಜಿ ನೋಡು, ನೀನ್ ಹೋದಾಗಿಂದ ರೂಮ್ ಅಲ್ಲೇ ಸೆಟ್ಲ್ ಆಗೋಗಿದ್ದಾಳೆ. ಈ ವಯಸ್ಸಲ್ಲಿ ಅವಳನ್ನ ಒಂಟಿ ಆಗ್ಬಿಟ್ಟು ಹೊಟ್ಟೋದ್ಯಲ್ಲೋ,
ಅನಿಕಾ, ಏನ್ ಮಾತಾಡ್ತಿದ್ದೆ? ಇವತ್ತು ಮೂರನೇ ದಿನ, ಯಾರಿಲ್ಲದೆ ಹೋದ್ರು ಕಾಲ ನಿಲ್ಲಲ್ಲ ಅನ್ನೋದು ಸುಳ್ಳಲ್ಲ ನೋಡಿ. ಯಾಕತ್ತಮ್ಮ ಹಿಂಗಾಗೋಯ್ತು? ನನ್ನ ಹಣೆ ಬರಾನೇ ಸರಿ ಇಲ್ಲ. ನನ್ನವ್ರೆಲ್ಲರಿಗೂ ಒಬ್ಬೊಬ್ಬರನ್ನ ಮುಟ್ಟೋಯ್ತವ್ರೆ. ನನ್ಗೂ ಈ ಸಾವು ನನ್ನ ನೋಡಿ ಒಪ್ಕೊಂಡು ಒಪ್ಕೊಂಡು ಸಾಕಾಗೋಯ್ತ ಅತ್ತಮ್ಮ. ಬೇಡ ಕಮಲಿ, ಸಾವು ಯಾರು ಶಾಶ್ವತ ಅಲ್ಲ ಅನ್ನೋ ಪಾಠನ ಕಲಿಸುತ್ತೆ. ಸಮಯ ಎಲ್ಲಾನು ಮರೆಯೋ ಶಕ್ತಿ ಕೊಡುತ್ತೆ. ಹಣ್ಣೆಲೆ ಕಳಚಿ ಹೊಸ ಚಿಗುರಿಗೆ ದಾರಿ ಮಾಡ್ಕೊಡೋದೇ ಅಲ್ವಾ ಪ್ರಕೃತಿ ನಿಯಮ. ಒಪ್ಕತೀನಿ ಅತ್ತಮ್ಮ, ಅದೇ ತಾತಯ್ಯ ಅವರಾಗೆ ಅವ್ರು ತೀರ್ಕೊಂಡಿಲ್ಲ. ಯಾರೋ ಚಾಕುನಿಂದ ಚುಚ್ಚವ್ರೆ, ಅದನ್ನ ನನ್ನ ಕೈಲಿ ಅರ್ಗಿಸ್ಕೊಳಕ್ ಆಯ್ತಿಲ್ಲ ಅತ್ತೆಮ್ಮ. ತಾತ ನಂಗ್ ಮಾಡೋದಕ್ಕೆ ಯಾರಂತ ಶತ್ರುಗಳವ್ರೆ? ಯಾರಿಂಗ್ ಮಾಡೋರೆ ಅತ್ತೆಮ್ಮ? ಮಗುವಿನಂತ ಮನ್ಸಿರೋರು ಅತ್ತೆಮ್ಮ ತಾತಯ್ಯ. ಅಂತವ್ರನ್ನ ಯಾರೋ ಒಬ್ರು ಕೊಲೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ಏನು ಅಂತಾನೆ ಗೊತ್ತಾಯ್ತಿಲ್ಲ ಅತ್ತೆಮ್ಮ. ಯಾರ ಈ ತರ ಮಾಡಿದ್ರು ಅನ್ನೋ ಪ್ರಶ್ನೆ ನನ್ನನ್ನು ಕಾಡ್ತಾನೆ ಇದೆ. ಆದ್ರೆ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗ್ಲೇಬೇಕು. ಸತ್ಯ ಏನು ಅನ್ನೋದು ಹೊರಗಡೆ ಬರ್ಲೇಬೇಕು. ನೀನೇನು ಯೋಚನೆ ಮಾಡ್ಬೇಡ ಕಮಲಿ. ನಿಮ್ ತಾತನ್ಗೆ ಯಾರು ಸಾವು ತಂದ್ರೋ ಅವ್ರು ಖಂಡಿತ ಸಿಕ್ಕಾಕೋತಾರೆ. ಶಿಕ್ಷೆ ಅನುಭವಿಸೇ ಅನುಭವಿಸ್ತಾರೆ. ಏನೇ ಮಾಡಿದ್ರು ತಾತ ಯಾತ್ತು ವಾಪಸ್ ಬರಕ್ಕಿಲ್ಲ. ಕಮಲಿ ಅಳಬೇಡ, ನಾವೀಗ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಹೊರಡ್ಬೇಕು. ನೀನ್ ಅಲ್ಲೂ ಹೀಗೆ ಅಳ್ತಾ ಇದ್ರೆ ನಿಮ್ಮ ಅಜ್ಜಿ ಇನ್ನೆಷ್ಟು ನೊಂದ್ಕೊಳ್ಳಲ್ಲ ಹೇಳು. ಪ್ಲೀಸ್ ಸಮಾಧಾನ ಮಾಡ್ಕೊ. ಋಷಿ ರೆಡಿ ಆದ್ನ ಅಂತ ಹೋಗ್ ನೋಡು. ನಾವು ಹೊರಟಿರ್ತೀವಿ, ನೀವಿಬ್ರು ಬೇಗ ಬಂದ್ಬಿಡಿ. ಒಂಟಿ ಆಗ್ಬಿಟ್ಟು ಹೋಗ್ಬಿಟ್ರಿ ಅಂತ ತಾತನ್ ಕೇಳ್ತಿದ್ದೆ ಅಷ್ಟೆ. ಅಜ್ಜಿನೂ ಸ್ಯಾನೆ ನೊಂದ್ಕೊಂಡವ್ರೆ, ಅವ್ರಿಗೆ ಹೇಗ್ ಸಮಾಧಾನ ಮಾಡ್ಬೇಕಂತ ಗೊತ್ತಾಯ್ತಿಲ್ಲ. ಆದ್ರೂ ನಾವು ಈ ವಿಷಯನ ಮರಿಬೇಕು. ಆ ದೇವ್ರಿ ಮನೆಗೆ ನೋವು ಮೇಲೆ ನೋವು ಏನಕ್ಕೆ ಕೊಡ್ತಾವನೆ ಅಂತ ಗೊತ್ತಾಯ್ತಿಲ್ಲ. ಹಿಂಗೆ ನಿಂತಿದ್ರೆ ಕೆಲ್ಸ ಆಯ್ತದ? ಬಿರ್ಬಿರ್ನೆ ತಯಾರಿ ಮಾಡ್ಬೇಕು. ಮುದುಕ, ನಿನ್ನ ಸಾಯಿಸಿ ನಾನು ಸೈಲೆಂಟ್ ಆಗ್ತೀನಿ ಅಂತ ಮಾತ್ರ ಅನ್ಕೋಬೇಡ. ನೋ, ಆ ಋಷಿ ಮತ್ತೆ ಕಮಲಿನ ದೂರ ಮಾಡಿ ಋಷಿನ ನನ್ನವನಾಗಿ ಮಾಡ್ಕೋತೀನಿ. ಇದನ್ನೆಲ್ಲ ಸ್ವರ್ಗದಿಂದ ನೋಡಿ ವಿಲ ವಿಲ ಅಂತ ಉದ್ದಾಡು. ಎಲ್ಲ ಓಕೆ ಅಲ್ವಾ? ಯಾಕಂದ್ರೆ ನೀವ್ ಎಮೋಷನಲ್ ಆಗಿದ್ರೆ ಅಲ್ಲಿ ಹೋದ್ಮೇಲೆ ಅಜ್ಜಿನ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ಸರ್, ವಯಸ್ಸಾದವ್ರಿಗೆ ಸಾವು ಬಂದಾಗ ಅವ್ರು ನಮ್ನ ಬಿಟ್ಟೋದ್ರಲ್ಲ ಅನ್ನೋ ನೋವಿದ್ರು, ಯಾವ್ದೇ ತರ ನರಳದೆ ಹೋದ್ರಲ್ಲ ಅನ್ನೋ ನೆಮ್ಮದಿ ಇರ್ತೈತೆ. ಆದ್ರೆ ಪಾಪ ಸರ್ ತಾತಯ್ಯ, ಕೊಲೆ ಮಾಡೋದಕ್ಕೆ ಹೆಂಗಾದ್ರೂ ಮನ್ಸ್ ಬಂತು.
ಅದು ನನ್ನ ಕೈ ಜೀರ್ಣಿಸ್ಕೊಳಕ್ಕೆ ಆಯ್ತಿಲ್ಲ. ಮೊನ್ನೆ ನೀವು ಅಲ್ಲಿಗೆ ಹೋದಾಗ ಏನ್ ನಡೀತು? ತಾತಯ್ಯ ನಿಮ್ ತವ ಏನಾರ ಹೇಳಿದ್ರ? ಇಲ್ಲ ಕಮಲಿ ಅವರ, ನಾನ್ ಅಲ್ಲಿಗೆ ಹೋದಾಗ ಅವ್ರ ಮಾತಾಡೋ ಪರಿಸ್ಥಿತಿಲೇ ಇರ್ಲಿಲ್ಲ. ಅವ್ರ ಯಾವ ವಿಷಯ ಹೇಳಕ್ಕೆ ಅಂತ ನನ್ ಫೋನ್ ಮಾಡಿದ್ರು? ನೀವ್ ನನ್ ಫೋನ್ ರಿಸೀವ್ ಮಾಡಿದಾಗ ಅವ್ರ ಅದನ್ನ ಹೇಳಕ್ಕೆ ಅಂತ ನಿಮ್ನ ಕರ್ದವ್ರೆ ಅಂದ್ರೆ ಅಂತದ್ ಏನಿರ್ತೈತೆ? ಅವ್ರ ಅಂತ ಸ್ಥಿತಿಲಿದ್ರು ನನ್ ಹತ್ರ ಏನೋ ಹೇಳ್ಕೋಬೇಕು ಅಂತ ಬಂದ್ರು. ಮೋಸ್ಟ್ಲಿ ಕೊಲೆ ಮಾಡಕ್ ಬಂದವ್ರ ಬಗ್ಗೆ ಏನಾದ್ರು ಹೇಳೋದಕ್ಕೆ ಅಂತ ಅನ್ಕೊಂಡಿದ್ರ? ಕೊನೆಗೂ ಹೇಳಕ್ಕೆ ಆಗ್ಲಿಲ್ಲ. ಮಗು ನಂತ ಮನ್ಸಿರೋ ವ್ಯಕ್ತಿ ಸರ್, ಅವ್ರನ್ನ ಕೊಲೆ ಮಾಡಕ್ಕೆ ಹೆಂಗಾದ್ರೂ ಮನ್ಸು ಬರ್ತೈತೆ ಅಲ್ಲ ಸರ್? ಕೊಲೆ ಮಾಡೋ ಅಂತ ಕಾರಣ ಆದ್ರೂ ಏನೈತೆ ಸರ್? ನನ್ಗೆ ಇಟ್ಟೊಂದ್ ಸಂಕಟ ಆಯ್ತೈತೆ. ಇನ್ನೋರ್ ಕೊನೆ ಕ್ಷಣಗಳಲ್ಲಿ ಜೊತೆಲಿದ್ದವ್ರು ನೀವು, ಅವ್ರು ಒದ್ದಾಡೋದನ್ನ ಕಣ್ಣಾರೆ ನೋಡಿದ್ದೀರ. ಏನ್ ಸಂಕಟ ಆಗ್ತಿರ್ಬೇಕು ಸರ್? ಅವ್ರನ್ನ ಉಳಿಸ್ಕೊಳಕ್ ಆಗಿಲ್ಲ ಅನ್ನೋಕ್ವರ್ಗೂ ನನ್ನ ಇನ್ನ ಕಾಡ್ತಿದೆ ಕಮಲಿ ಅವರ. ಮೇ ಬಿ ನನ್ ಕಾರ್ನ ಇನ್ನೊಂಚೂರು ಫಾಸ್ಟ್ ಆಗಿ ಡ್ರೈವ್ ಮಾಡಿದ್ರೆ ತಾತನ ಉಳಿಸ್ಕೊಂಬೋದಿತ್ತು ಅನ್ಸುತ್ತೆ. ನೊಂದ್ಕೊಂಬೇಡಿ ರಿಷಿ ಸರ್, ನಮ್ ಕೈಯಾಗ ಏನೈತೆ ಆ ದೇವ್ರೇನ್ ನಡೆಸ್ತಾನೋ ಹಂಗೆ ನಡೀತೈತೆ. ನೀವಿ ನೋವಿಂದ ಆಚೆ ಬನ್ನಿ. ನಮಸ್ತೆ. ದಯವಿಟ್ಟು ಕಾರ್ಯ ಮುಗಿಯುವವರೆಗೂ ಯಾರು ಹೊರಡ್ಬೇಡಿ, ಕುತ್ಕೊಳ್ಳಿ. ಅನಿಕಾ, ಕಮಲಿಗೆ ಫೋನ್ ಮಾಡಿದ್ದೆ. ಅವ್ರ ಅತ್ತೆ ಮಾವ ಆಗ್ಲೇ ಹೊಂಟವ್ರಂತೆ. ಕಮಲಿ ಮತ್ತೆ ರಿಷಿ ಸರ್ ಈಗ ಹೊಂಟವ್ರಂತೆ. ಇನ್ನೇನ್ ಬಂದ್ಬಿಡ್ತಾರೆ. ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ನಾನು ಇಷ್ಟೆಲ್ಲ ಮಾಡಿದ್ದೆ ರಿಷಿ ನನ್ನವನಾಗಿ ಮಾಡ್ಕೊಳಕ್ಕೆ, ಬಟ್ ಆ ಕಮಲಿ ಮತ್ತೆ ರಿಷಿ ಯಾವಾಗ್ಲೂ ಜೊತೆಗೆ ಓಡಾಡ್ತಾರಲ್ಲ, ಅವರಿಬ್ಬರನ್ನ ಬೇರೆ ಮಾಡೋವರೆಗೂ ನನಗ್ ಸಮಾಧಾನ ಇಲ್ಲ. ನಮಸ್ಕಾರ ಸರ್. ರಾಯರಿಗೆ ತರ ಆಗಿದ್ದು ಬೇಜಾರಾಯ್ತಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಅನ್ನಪೂರ್ಣ ಅಮ್ಮ ಎಲ್ಲಿದ್ದಾರೆ? ಆಂಟಿ ಮೇಲ್ಗಡೆ ಇದ್ದಾರೆ. ಜನ ಎಲ್ಲ ಬರಕ್ ಶುರು ಮಾಡಿದ್ರು, ಅಜ್ಜಿ ಮಾತ್ರ ರೂಮ್ ನಾಗೆ. ಅವ್ರೆ ನಿಂಗೀಗ ಅಜ್ಜಿನ ಕರ್ಕೊಂಬಾ ಅಂದ್ರೆ ನಂಗ್ ಭಯ ಆಯ್ತದೆ, ನೀನೆ ಹೋಗು ಅಂತವಳೆ. ನಂಗೂ ಭಯನೇ ಅನಿಕಾ. ಅಜ್ಜಿ ನೀನೆ ಕರ್ಕೊಂಬಾ, ಹೋಗು. ನಾನಾ? ನೋ ಚಾನ್ಸ್. ಅಜ್ಜಿ ಎದುರುಗಡೆ ಹೋಗಕ್ಕೆ ನನಗೂ ಭಯನೇ, ತುಂಬಾ ಕೋಪದಲ್ಲಿದ್ದಾರೆ. ನಾನಂತೂ ಹೋಗಲ್ಲಪ್ಪ. ಅನಿಕಾ ಅಳ್ಬಿಡಿ, ಸಮಾಧಾನ ಮಾಡ್ಕೊಳ್ಳಿ. ನೀವ್ ಹೀಗ ಅಳ್ತಾ ಇದ್ರೆ ಅಜ್ಜಿ ನೊಂದ್ಕೊಳ್ಳಲ್ವಾ? ಪ್ಲೀಸ್ ಕಮಲಿ ಅವರೇ, ಅಳ್ಬೇಡಿ. ನಾನೀಗ ಅಳ್ಬಾರ್ದು. ನಾನ್ ಧೈರ್ಯವಾಗಿದ್ರೆ ಅಟ್ಟಯ್ಯ ಅಜ್ಜಿಗೆ ಧೈರ್ಯ ಹೇಳಕ್ ಸಾಧ್ಯ. ನಾನಿವಾಗ ಅಳಕ್ಕಿಲ್ಲ, ಅಳಕ್ಕಿಲ್ಲ ರಿಷಿ ಸರ್.